ನರೇಂದ್ರ ದೇವರ ಪಾದಗಳಿಗೆ ನಮಸ್ಕರಿಸಿ ಇವತ್ತು ಜೋಕನಟ್ಟಿ ಗ್ರಾಮದಲ್ಲಿ ಸಮಸ್ತ ದೇವರುಗಳ ಒಂದು ಜಾತ್ರಾ ನಿಮಿತ್ತವಾಗಿ ಕಬಡ್ಡಿ ಪಂದ್ಯಾವಳಿಯನ್ನು ಇವತ್ತು ಹಮ್ಮಿಕೊಂಡಿದ್ದೀರ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲ ಐದು ಜನ ಯುವಕರು ಇಲ್ಲಿ ಮಾಡಿದ್ದಾರೆ ಇವತ್ತು ಕ್ರೀಡೆಗೂ ನಾವು ಶಿಕ್ಷಣಕ್ಕೆ ನಾವು ಎಷ್ಟು ಪ್ರೋತ್ಸಾಹವನ್ನು ಕೊಡಬೇಕು ಅದೇ ರೀತಿಯಲ್ಲಿ ಸಮಾನ ರೀತಿಯಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ಕೊಡ್ತೀವಿ ಕ್ರೀಡೆ ಕೂಡ ಅದೇ ರೀತಿಯಲ್ಲಿ ನಾವು ಒಂದು ಒತ್ತಾಯನ ಕೊಡಬೇಕು ತಂದೆ ಸತೀಶ್ ಅರ್ಕಿಯವರು ಕೂಡ ಯಾವಾಗಲೂ ಒಂದು ಶಿಕ್ಷಣ ಇರ್ಬೋದು ಕ್ರೀಡೆಗೆ ಇರ್ಬೋದು ಯಾವಾಗಲೂ ಒಂದು ಪ್ರೋತ್ಸಾಹನ ಯುವಕರಿಗೆ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಕೂಡ ನಾವು ಕೂಡ ಯಾವುದೇ ಕ್ರೀಡೆ ಇರ್ಬೋದು ಕ್ರಿಕೆಟ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಇಂಥ ಯಾವುದೇ ಪಂದ್ಯಾವಳಿಗೆ ಬೇರೆ ಬೇರೆ ಗ್ರಾಮದಲ್ಲಿ ಒಂದು ಪ್ರೋತ್ಸಾಹನ ನೀಡ್ತಾ ಬಂದಿದ್ವಿ ಅದಕ್ಕೆ ಕಬಡ್ಡಿದವರು ಈ ಜಾತ್ರದಲ್ಲಿ ನಾವು ಕೂಡ ಕಬಡ್ಡಿಯನ್ನು ಹಮ್ಮಿಕೊಂಡಿದೆ ಅಂತ ಅವರು ಬಂದಾಗ ಒಂದು ನಾವು ಕೂಡ ಬಹುಮಾನ ಕೊಡಲಿಕ್ಕೆ ಒಂದು ನಿರ್ಧಾರ ಮಾಡಿದ್ವಿ ಇದೇ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ನಾವು ಕ್ರೀಡೆಗಳಿಗಿರ್ಬೋದು ಯುವಕರಿಗೆ ಸದಾ ಪ್ರೋತ್ಸಾಹ ಮಾಡ್ತೀವಿ ಅದಕ್ಕೆ ತಮ್ಮ ಸಹಕಾರ ತಮ್ಮ ಬೆಂಬಲ ಕೂಡ ನಮಗೆ ಅತಿ ಅವಶ್ಯಕ ಇದೆ ತಾವು ಕೂಡ ನಮಗೆ ಬೆಂಬಲ ನೀಡ್ತೀರಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಏನು ಇಷ್ಟು ರಾತ್ರಿ ಆದರೂ ಕೂಡ ಒಂದು ಚಳಿಯಲ್ಲಿ ಎಲ್ಲರೂ ಗ್ರಾಮಸ್ಥರಿರ್ಬೋದು ಯುವಕರು ಕುತೂಹಲದಿಂದ ಈ ಆಟವನ್ನು ವೀಕ್ಷಿಸಲಿಕ್ಕೆ ಎಲ್ಲರೂ ಇಲ್ಲಿ ಸೇರಿದ್ದೀರಾ ಇದೇ ರೀತಿ ಏನು ಈ ಕ್ರೀಡೆ ಪ್ರತಿ ಏನು ತಮ್ಮ ರುಚಿ ಇದೆ ಇದೇ ರೀತಿಯಲ್ಲಿ ಇರಲಿ ಮುಂದೆ ಕೂಡ ಈ ಯುವಕರಿದ್ದಾರೆ ತಂಡದವರಿಗೆ ಆಟಗಾರರಿಗೆ ಅವರಿಗೆ ಎತ್ತರ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಒಂದು ಜಿಲ್ಲಾ ಮಟ್ಟಕ್ಕೆ ಅವರಿಗೆ ಆಟಗಾರರಿಗೆ ಬಳಸುವಂಥ ಕಾರ್ಯ ಈ ಪಂದ್ಯಾವಳಿ ಮುಖಾಂತರ ಆಗಲಿ ಅಂತ ನಾನು ನನ್ನ ಮನೋಭಾವನೆಯನ್ನು ವ್ಯಕ್ತಪಡಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಒಂದು ಆರೋಗ್ಯ ಒಳ್ಳೆಯದಾಗಿರಲಿ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಏನು ನಮ್ಮ ಜೊತೆ ಇದೆ ಇದೇ ರೀತಿ ಮುಂದೆ ಬರಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸಿ ಧನ್ಯವಾದ